ಏ ಅಲ್ಲೋ ಡಕಲ್ ಯಾಕೆ ಕಿರ್ಚ್ಕೊಂಡೆ ದೇವ ಬಂತು ನೋಡಕ್ಕೆ ಹಿಂಗ ಇದೀನಲ್ಲ ಬೇರೆ ಏನೋ ಕಾಯಿಲೆ ಇದೆ ಅಂತ ಅನ್ಕೊಳ್ತಾರೆ ಕೆಲವರು ನನಗೆ ಯಾವ ಕಾಯಿಲೆ ಇಲ್ಲ ಓಡು ಅಂದ್ರೆ ಬನ್ನಿ ಓಡೋಣ ಈಗ ಈಗ ಮೂರು ಮಾಡಿ ಹತ್ಬೇಕು ಅಂದ್ರೆ ನಿಮ್ಮ ಮನೆ ಹತ್ತಿ ಹಿಡಿತೀನಿ 5,000 8,000 10,000 ದಾಟಿಲ್ಲ ನನ್ನಿಂದ 21 ವರ್ಷ ಜರ್ನಿಯಲ್ಲಿ ಸಕ್ಕತ್ತಾಗಿದ್ದಾಗ ಎದೆ ನೊಬ್ಬಿಸ್ಬಾರ್ದಂತೆ ಕೆಲಸ ಇಲ್ಲದೆ ಇದೆ ಕುಗ್ಬಾರ್ದಂತೆ ಇದನ್ನ ನನಗೆ ಯಶವರು 2005 ರಲ್ಲಿ ಹೇಳಿದ ಮಾತು ಮಲೇಷ್ಯಾದಲ್ಲೇ ಇವತ್ತು ಮನೆ ತಗೊಂಡಿದ್ದೀನಿ ಮೂರು ವರ್ಷ ಲೋವು 2014 ಮದುವೆ ಆಗ್ತದೆ ಒಬ್ಬ ಮಗ ಅವನು ಹುಟ್ಟಿದ ಮೇಲೆ ಇನ್ನೊಂದು ಪವಾಡ ನಡೆಯುವಂತದ್ದು ಕೋಟಿಗಿಳಿ ರಾಧಿಕಾ ಚಿಂದಿ ಮಾಡ ಚಂದ್ರಿಕಾ ಬದುಕಲ್ಲಿ ಅದೇ ನಾನು ಹೇಳ್ದಂಗೆ ಎಲ್ಲಾ ಮ್ಯಾಜಿಕ್ಸ್ ನನ್ನ ಲೈಫ್ ಅಲ್ಲಿ ನಡೆದಿದ್ದು ಸ್ಟಾರ್ಟಿಂಗು ಒಂದ್ ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದಂತದ್ದು ಒಂದು ಮ್ಯಾಜಿಕ್ ಅದ್ಭುತ ಹೃದಯಗಳ ಮಧ್ಯದಲ್ಲಿ ಪುಟಾಣಿ ಮಗುವಿಂದ ಬೆಳೆಯೋದೇ ಒಂದು ಮ್ಯಾಜಿಕ್ ಅದಕ್ಕೊಂದು ವರ ಬೇಕು ಅದಾದ್ಮೇಲೆ ಅದೇನೋ ಒಂದು ಒಂದು ಬಿಳಿ ಪೇಪರ್ ಅಲ್ಲಿ ಕಪ್ಪು ಚುಕ್ಕಿ ಇಂದಂಗೆ ತಾಯಿನ ಕಳ್ಕೊಂಡಂತದ್ದು ಮುತ್ತಜ್ಜಿನ 2004 ಕಳ್ಕೊಳ್ಳೋಂಥದ್ದು ಆ ಒಂದು 2 ವರ್ಷ ಸ್ಟ್ರಗ್ಲಿಂಗ್ ಇದೆ ನೋಡಿ ಯಾರು ಇಲ್ಲ ಯಾರು ಊಟ ಮಾಡ್ದ ಅಂತ ಕೇಳೋರಿಲ್ಲ ಇತರದ್ದೆಲ್ಲ ಇರುವಂತದ್ದು ಮತ್ತೆ ಬದುಕಲ್ಲಿ ಎದ್ದು ಬರುವಂತದ್ದು ಎದ್ದು ಬರೋವಾಗ್ಲೇನೆ ಕೂಲ್ ಸಿನಿಮಾ ಮಾಡ್ತೀನಿ ಗಣೇಶ್ ಸರ್ ಜೊತೆ ಕೂಲ್ ಸಿನಿಮಾ ಮಾಡ್ತೀನಿ ಹೌದು ಕಣ ರಾಹುಲ್ ಹುಡುಗಿರೇ ನಮ್ಮನ್ನ ಸಿಕ್ಕಾಪುಟ್ಟೆ ಹೊಡೆದಾಕ್ ಬಿಟ್ರು ಆ ಟೈಮಲ್ಲಿ ನನಗೊಂದು ಕ್ಯಾರೆಕ್ಟರ್ ಪರಿಚಯ ಆಗುತ್ತೆ ಕ್ಯಾರೆಕ್ಟರ್ ಪರಿಚಯ ಆಗುತ್ತೆ ಅವ್ರು ನನ್ನ ಉದಯ ಕಾಮಿಡಿಲ್ಲ ನೋಡಿರ್ತಾರೆ ಮಾಡಿರ್ತಾರೆ ಅವ್ರ ಹೆಸರು ವೀಣಾ ಅಂತ ಅವ್ರನ್ನೇ ನಾನು ಮದುವೆ ಆಗುವಂಥದ್ದು 2014 ಮದುವೆ ಆಗ್ತದೆ ಲವ್ ಲವ್ ಮ್ಯಾರೇಜ್ ಮೂರು ವರ್ಷ ಲವ್ 2011 ಮೂರು ವರ್ಷ ಲವ್ ಮ್ಯಾರೇಜ್ ಲವ್ 2014 ಮದುವೆ ಆಗ್ತದೆ ಮದುವೆ ಆಗಿ ಒಂದು 4 ತಿಂಗಳು ಶಬರಿಮಲೆಗೆ ಹೋಗಿ ಪರಮಾತ್ಮನ ಕೇಳ್ಕೊಂಬರ್ತೀನಿ ಪರಮಾತ್ಮ ಒಂದು ಗಂಡು ಮಗು ಕೊಡಪ್ಪ ಅಂತ ನಿನ್ನ ಮಗುವಾಗಿ ಕೊಡಪ್ಪ ಅಂತ ಗಂಡು ಮಗು ಆಗ್ತದೆ ಆ ಮಗು ನಕ್ಷತ್ರ ಏನು ಗೊತ್ತಾ ಅಯ್ಯಪ್ಪನ ನಕ್ಷತ್ರ ಉತ್ತರ ನಕ್ಷತ್ರ ಕನ್ಯಾರಾಶಿ ಅಯ್ಯಪ್ಪಂದು ಸೇಮ್ ನಕ್ಷತ್ರ ಇದು ನನ್ನ ಬದುಕಲ್ಲಿ ಪ್ರತಿಯೊಂದು ಪವಾಡದ ರೀತಿ ನಡ್ಕೊಂಡು ನನ್ನ ಹಿಂದೆ ನಾನು ಹೇಳಿದಲ್ಲ ಅನಾಥ ರಕ್ಷಕ ಅಯ್ಯಪ್ಪ ನನಗೆ ನಿಜವಾದ ಡೈರೆಕ್ಟರು ಪ್ರೊಡ್ಯೂಸರ್ ಮೇಲಿದ್ದಾರೆ ಅವ್ರು ನನ್ನನ್ನು ಕಾಯ್ತಾ ಇದ್ದಾರೆ ಸೊ ಮೇಡಮ್ ಆರ್ಟಿಸ್ಟಾ ಇಲ್ಲ ಅವರು ಅವ್ರ ಕೇಟ್ರಿಂಗ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಮುಖಾಂತರ ಪರಿಚಯ ಆಗ್ತಾರೆ ಅವ್ರು ಮಾಡ್ತಿರೋವಂಥ ಕೇಟ್ರಿಂಗನ್ನು ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ 12 2012 ತನಕ ಮೈಕ್ರೋಸಾಫ್ಟ್ ಇಂಥ ಕಂಪ್ನಿಗಳಿಗೆ ಊಟ ಕೊಡ್ತೀವಿ ಕೇಟ್ರಿಂಗ್ ಮಾಡ್ತೀವಿ ಕೇಟ್ರಿಂಗ್ ಕೊಡ್ತೀರಿ ಅದೊಂದು 3 ವರ್ಷ ಮಾಡ್ತೀವಿ ಕಷ್ಟಪಟ್ಟು ಅದಾದ್ರೆ ಬೆಳಗಿಂದ 3 ಗಂಟೆ ಕತ್ತರಿಸ್ಬೇಕು ಕುತ್ಕೊಂಡು ತರಕಾರಿನ ನಾನು ಸಾಕು ಬಿಡಮ್ಮ ಮದುವೆ ಆಯ್ತು ಇನ್ನೇನು ಸಾಕು ಅಂತೇಳಿ ಟೋಟಲ್ ನನ್ನ ಒಂದು ಸೆಟಪ್ಪನ್ನೇ ಸುಮನ್ ಅಂತ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಅವರಿಗೆ ಟೋಟಲ್ ನಾವು ಹಂಗೆ ವಹಿಸಿ ನಾವು ಅದರಿಂದ ವೈಂಡ್ ಅಪ್ ಆಗ್ತೀವಿ ನಾನು ಸೊ ಇನ್ನು ಮುಂದೆ ಮನೆ ನಮ್ಮಪ್ಪ ನಾನು ನೋಡ್ಕೋಬೇಕಿದ್ದೀನಿ ಅಷ್ಟೇ ಮದುವೆ ಆಗ್ತದೆ ಲವ್ ಕಮ್ ಅರೇಂಜ್ ಮ್ಯಾರೇಜು ಎಲ್ಲ ದೊಡ್ಡವನ್ನೆಲ್ಲ ಕರೆಸಿ ಸಣ್ಣದಾಗಿ ಒಂದು ಮದುವೆ ಒಂದು ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಅಂತ ಹೇಳಬಾರ್ದು ಸರ್ಕಲ್ ಮಾರಮ್ಮ ದೇವಸ್ಥಾನ ಅಂತಿದೆ ನಮ್ಮ ಮಲೇಶ್ವರದಲ್ಲಿ ಅದು ನನ್ನ ಇನ್ನೊಂದು ಶಕ್ತಿ ಆ ತಾಯಿ ಅಲ್ಲೇ ಆಕೆಯ ಸನ್ನಿಧಿಯಲ್ಲೇ ಮದುವೆ ಆಗಿ ಮದುವೆ ಆಗಿ ಒಂದು ವರ್ಷಕ್ಕೆ ಅದು ಹೇಳಿದ್ನಲ್ಲ ವಿಹಾನ್ ಅಂತ ವಿಹಾನ್ ಅಂದರೆ ಬೆಳಕು ಲೈಟ್ ಬೆಳಕು ಲೈಟ್ ಮಗು ಗಂಡು ಮಗು ಆಗ್ತದೆ ವಿಹಾನ್ ಅಂತ ಹೆಸರು ಈಗ ಒಂದು 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಒಬ್ಬ ಮಗ ಸದ್ಯಕ್ಕೆ ಇದ್ದಾನೆ ಸ್ಕೂಲ್ಗೆ ಹೋಗೋದು ಬರೋದು ಮಾಡ್ಕೊಂಡಿದ್ದಾನೆ ಸೊ ಅವನು ಹುಟ್ಟಿದ ಮೇಲೆ ಏನಾಗುತ್ತೆ ಇನ್ನೊಂದು ಪವಾಡ ನಡೆಯುವಂಥದ್ದು ನಮ್ಮ ಪಿತೃಾರ್ಜಿತ ಆಸ್ತಿ ಗಲಾಟೆ ಗೊಂದಲ ಎಲ್ಲರೂ ಹಿಂಗೆ ಹತ್ತಿರವಾಗಿರ್ತೀವಲ್ಲ ದುಡ್ಡು ಆಸ್ತಿ ಅಂತ ಬಂದಾಗ ಹಿಂಗೆಲ್ಲ ದೂರ ಆಗ್ಬಿಡ್ತಾರೆ ಅವನು ಹುಟ್ಟಿದ ಮೇಲೆ ಅಲ್ಲ ಅವನು ಹುಟ್ಟಿದ ಮೇಲೆ ಅಂತಲ್ಲ ಅವನು ಹುಟ್ಟಕ್ಕೆ ಮುಂಚೆನೂ ಈ ಗಲಾಟೆ ಇತ್ತು ಅದಾದಮೇಲೆ ಅತಿರೇಕಕ್ಕೆ ಹೋಗ್ತದೆ ಮತ್ತಾಯ್ತಲ್ಲಪ್ಪ ಈಗ ಅಂತ ಅಂದ್ಕೊಂಡು ಕೆಲವೊಬ್ರಿಗೆ ಏನಂದ್ರೆ ನಮ್ಮ ತಾಯಿ ಹೋದ್ರಲ್ಲ ಅದೇ ರೀತಿ ನಾವು ಹೋಗ್ಬಿಡ್ಬೇಕು ನಾವು ಬದುಕಬಾರ್ದು ಅವ್ರಿಗೆ ಎಲ್ಲ ಕೊಟ್ಟು ಹೋಗ್ಬಿಡ್ಬೇಕು ಅಂಥ ಜನ ಇದ್ದಾರೆ ಸರ್ ಶತ್ರುಗಳು ಬೇರೆ ಹಿತಶತ್ರುಗಳು ಬೇರೆ ಕಾಂಪಿಟೇಟರ್ಸ್ ಬೇರೆ ಅದನ್ನು ಬಿಟ್ಟು ಬೇರೆದನ್ನು ಮಾಡ್ತಾರೆ ಕೆಲವರು
ನಾವು ಬದುಕಬಾರ್ದು, ನಾವು ಉಸಿರಾಡಬಾರ್ದು, ನಾವು ಯಾವುದೋ ಹಂಗಲ್ಲಿರಬೇಕು, ಒಡ್ಡಾಡಬಾರ್ದು ನಾವು, ಈ ಥರದ್ದೆಲ್ಲ ಮಾಡ್ತಾರೆ. ಆ ಥರದ್ದು ಮಾಡಿನೇ ಆ ಕಾಲು ಮುರ್ಕೊಂಡಿದ್ದು ನಾನು ಕೆಳಗಡೆ, ಆ್ಯಂಕಲ್ ಫ್ರ್ಯಾಕ್ಚರ್ ಅದಾಗುವಂಥದ್ದು. ಆಯ್ತಾ, ಅದಾಗತ್ತೆ. ಅದೇ ಒಳ್ಳೇದು ಹೇಳಿದ್ನಲ್ಲ ಅಯ್ಯಪ್ಪಂದು, ಕೆಟ್ಟದ್ದು ಅನ್ನೋದು ಒಂದು ಇರುತ್ತಲ್ಲ, ಒಳ್ಳೇದಂಗೆ ಈಗ ಬೆಳಕು ಬೆಳಿಗ್ಗೆ ಹಂಗೆ ಕತ್ಲೇನೂ ಆಗತ್ತಲ್ವಪ್ಪ, ಪ್ರತಿಯೊಬ್ಬರು ಬದುಕಲ್ಲು ಹಂಗೆ ತಾನೆ, ಕತ್ಲೆ ಆದ್ಮೇಲೆ ಬೆಳಕಿಗೆ ಬರ್ತಾನೆ, ಬೆಳಕಲ್ಲಿರೋನು ಕತ್ಲೆಗೆ ಹೋಗ್ತಾನೆ ಅಂದಂಗೆ. ಅದಾದಮೇಲೆ ನಾನು ಆಲ್ರೆಡಿ 10 ನಾನು ಇವೆಲ್ಲ ಮಾಡ್ಕೊಂಡಿದ್ನಲ್ಲ, ಆಗ್ಲೇ ಒಂದು ಸೈಟ್ ತಗೊಂಡಿದ್ದೆ ಮಕ್ಳಿ ಹತ್ರ, ಮಕ್ಳಿ ಹತ್ರ ನಾನು. ಅವತ್ತಿಗೆ ನಮ್ಮ ನೆಲಮಂಗ್ಲ ಬೆಮ್ಮೆಲ್ ಕೃಷ್ಣಪ್ಪ ಅವರು ಅಂತ ಅವ್ರು ಇಲ್ಲ ಇವತ್ತಿಗೆ, 2008 ಹೋದ್ರು ಅವ್ರ ಪಪ್ಪ, ಅವರ ಒಬ್ಬರ ನೆಂಟರದು ಜಾಗವನ್ನು ಸೈಟ್ ಒಂದು ಕೊಡಿಸ್ತಾರೆ. ಅವತ್ತಿಗೆ 3.5 ಲಕ್ಷ ಸೈಟ್, 2008 3.5 ಲಕ್ಷ. ಅದನ್ನ ಹೆಂಗ್ ಕೊಡ್ತೀನಿ ಅಂದ್ರೆ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತಾರೆ ಕಲಾವಿದ, ಏ ಒಳ್ಳೆ ಹುಡುಗ ಅಂತ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತಾರೆ. ಇವರಿಗೆ ತಿಂಗಳಿಗೆ 5,000, 10,000, 5,000, 10,000, 15,000, 20,000 ಹಿಂಗೆ ಕೊಡೋದು, ಒಂದ್ಸಲ ಕೊಡೋದೇ ಇಲ್ಲ. ಅವ್ರು ಒಂದು ಒಂದು ಚೀಟಿ ಬುಕ್ ಇರೋದು, ನಾವು ಹಾಲಿಂದೆಲ್ಲ ಬುಕ್ ಇಟ್ಕೊಳ್ತಿದ್ವಲ್ಲ ಆ ಥರ ಒಂದು ಬುಕ್ಕು, ಆ ಬುಕ್ಕಲ್ಲಿ ಹೋಗಿ ನಾನು ಕೊಟ್ಟಿದ್ದೀನ ಸೈನ್ ಮಾಡಿಸ್ಕೊಳ್ಳೋದು ಅವ್ರ ಹತ್ರ ಅಷ್ಟೇ. ಅಗ್ರಿಮೆಂಟ್ ಕೊಡು, ಬಾಂಡ್ ಕೊಡು, ಹೊಲ ಕೊಡು, ಒಡವೆ ಇಡು, ಹೊಲ ಇಲ್ಲ. ನಾನು ಹೇಳ್ತೀನಲ್ಲ, ಕೆಲವೊಂದು ನನ್ನ ತಂದೆ ತಾಯಿ ಅಂದ್ರು ತಾಯಿ ಮಾಡದೇ ಇರುವಂಥದ್ದು, ಕೆಲವೊಬ್ರು ನನಗೆ ಬದುಕಲ್ಲಿ ಅವ್ರ ಬದಲು ಅವರ ರೀತಿಯಲ್ಲಿ ನನಗೆ ಮಾಡಿದಂಥದ್ದು. ಫೈನಲಿ ಹಣ ತೀರಿಸ್ತೇ ಹಣ ಅಂತೀನಿ, ನಾನು ತೀರಿಸಿ 3 ಆ ಮನುಷ್ಯ ತೀರ್ಕೊಳ್ತಾರೆ. ಆತ ಇಲ್ಲ, 2008 ಲಾಸ್ಟಲ್ಲಿ ಹೈವೇಲಿ ಏನೋ ಅವ್ರ ಪಪ್ಪ ಇದಾಗಿ ಇತಿಹಾಸ. ಅದು ಮಹಾನ್ ಮನುಷ್ಯ, ಅವ್ರ ಕುಟುಂಬ ಚೆನ್ನಾಗಿರಲಿ, ಮುಂದಿನ ಪೀಳಿಗೆ ಭಾಳ ಚೆನ್ನಾಗಿದ್ದಾರೆ, ನೆಲಮಂಗ್ಲದಲ್ಲಿ ಚೆನ್ನಾಗಿರಲಿ. ಆ ಜಾಗನ ನಾನು ಇದೆಲ್ಲ ಆಗತ್ತಲ್ಲ ಪಿತ್ರಾರ್ಜಿತ ಆಸ್ತಿದು ಗಲಾಟೆ ಇವೆಲ್ಲ ಆಗತ್ತೆ ಮಲ್ಲೇಶ್ವರದಲ್ಲಿ. ಏನು ಫೈನಲಿ ಏನು ಬರುತ್ತೆ ಅಂದರೆ, ಇವನು ಒಂದು 5 ರೂಪಾಯಿ ಕೊಟ್ಬಿಡೋಣ, 50 ರೂಪಾಯಿ ಅಲ್ಲಿ ಬರುತ್ತೆ, 5 ರೂಪಾಯಿ ಕೊಟ್ಟು ಇವನು ಹೆಂಡತಿ ಮಗುನ ಕಳಿಸೋಣ ಇಲ್ಲಿಂದ ಅಂತ ಒಂದು ಸ್ಕೆಚ್ ಆಗತ್ತೆ ಅಲ್ಲಿ. ನನಗೆ ಗೊತ್ತಾಗ್ಬಿಡುತ್ತೆ ಅದು ಎಲ್ಲ ನೆಂಟ್ರೇನೆ, ಇನ್ಯಾರು ಹೊರಗಡೆದವ್ರು ಇಲ್ಲ ಇಲ್ಲಿ, ಥರ್ಡ್ ಪಾರ್ಟಿ ಆಗತ್ತೆ. ಕೊನೆಗೆ ನಾವು ಅಲ್ಲಿ ಹೋಗಿ ಬಂದಿರ್ತೀವಲ್ಲ, ಎಲ್ಲೋ ಒಂದು ಕಡೆ ಹೋಗಿ ಬಂದಿರ್ತೀವಿ, ಅದು ಆಗತ್ತೆ, ನಿನಗೆ ಆಗತ್ತೆ ಹೋಗಪ್ಪ ಅಂತಲ್ಲ ಆಗಿರತ್ತೆ ವಿಚಾರ, ಆಚಾರ ವಿಚಾರ ಆಗಿರುತ್ತೆ. ಅದೇ ರೀತಿ 50 ರೂಪಾಯಿ ತಗೊಳ್ತೀನಿ, ತಗೊಂಡು 1 ವಿದ್ಯಾರಣ್ಯಪುರದ ಬಾಡಿಗೆ ಮನೇಲಿ ಹೋಗಿರ್ತೀನಿ. ಅದಾದಮೇಲೆ ಏಪ್ರಿಲ್ ತಿಂಗಳಲ್ಲಿ ಒಂದು ಈ ನೋ ಬ್ರೋಕರ್ ಈ ಥರದ್ದೆಲ್ಲ ಇದೆಯಲ್ಲ ಆ್ಯಪ್ಗಳು, ಅದರಲ್ಲಿ ನೋಡ್ತೀವಿ ಒಂದು ಮನೇನ. ರೀ ನೋಡ್ರಿ, ಮಲ್ಲೇಶ್ವರದಲ್ಲಿ 2.5 ಕೋಟಿ ಅಂತೆ ಮನೆ ಅಂತ ಹೇಳ್ತಿ, ಇವತ್ತೇನು ಖಾಲಿ ಇದೀವಲ್ಲ ಅಂತೀನಿ ನಾನು. ಹ್ಞೂ ಖಾಲಿ ಇದ್ದೀವಿ, ಸುಮ್ಮನೆ ಬನ್ನಿ ನೋಡ್ಕೊಂಬರೋಣ. ಏಯ್ ಅವನು ಓನರು ಫಾರಿನಲ್ಲಿದ್ದಾನೆ, ಅವನು ಗೂರ್ಖ ಇರೋದು, ಅದನ್ನೇನೋ ನೋಡೋದು ಹೋಗಿ ಅಂದರೆ, ಏ ಬನ್ನಿ ನಾನು ನೋಡ್ಕೊಂಬರೋಣ ಮಲ್ಲೇಶ್ವರ. ಹಂಗೆ ಒಂಚೂರು ಅಲ್ಲಿ ಹೋಗಿ ಒಂಚೂರು ಇದೆಲ್ಲ ತಗೋಬೇಕು ಬೇರೆ, ಅಲ್ಲಿ ಹೋಲ್ಸೇಲ್ ಅಂಗಡಿ ಇದೆ ಮಲ್ಲೇಶ್ವರದಲ್ಲೊಂದು, ಅಲ್ಲಿ ಹಂಗೆ ಚೂರು ಪ್ರಾವಿಷನ್ ಅನ್ನು ತಗೊಂಡು ಹಂಗೆ ಬರೋಣ ಬನ್ನಿರಿ. ಸುಮ್ಮನೆ ಹೋಗಿ ಅಲ್ಲಿ ಒಂದು ಜಾಗ ನೋಡ್ತೀವಿ ಸರ್ ನಾವು ಮಲ್ಲೇಶ್ವರದಲ್ಲಿ. ಏನು ಸರ್, 2.5 ಕೋಟಿ ಆಸ್ತಿ, ಅದು 15 ವ್ಯಾಪಾರಕ್ಕೆ ಇಟ್ಟಿದ್ದಾನೆ, ಯಾರೂ ತಗೊಂಡಿಲ್ಲ ಜಾಗನ. ಫಾರಿನ್ ಡಾಕ್ಟ್ರು ಆತ, ನನಗೆ ಮಾಡಿದವರು ಇಲ್ಲ, ಅವರು ತಮಿಳವರು, ಊಟಿ ಬ್ಯಾಕ್ಟ್ರಾಪ್ ಅವರು, ಬಟ್ ಈಸ್ ಎ ಡಾಕ್ಟರ್ ಇನ್ ಲಂಡನ್. ಅವ್ರದೇ ಹೋಗಿ ನೋಡ್ತೀನಿ, ಮಾತಾಡ್ಕೊಂಡು ಬಿಡ್ತೀನಿ ಎಲ್ಲ ಆಯಿತು. ಅವರು ಫಾರಿನಲ್ಲಿರೋದು, ಮಾತುಕತೆ ಎಲ್ಲ ಶನಿವಾರ ಭಾನುವಾರ ವಾಟ್ಸಪ್ಪಲ್ಲಿ ಅಷ್ಟೇ, ವಿಡಿಯೋ ಕಾಲು ಫೋನ್ ಕಾಲ್ ಅಷ್ಟೇ. ಅವ್ರು ಸಿಗೋದೇ ಶನಿವಾರ 1 ಅವರು, ಭಾನುವಾರ 1 ಅವರ್ ಫೋನ್ ಕಾಲಿಗೆ. ಮಿಕ್ಕಿದ್ದಿನ ಫೋನೇ ರಿಸೀವ್ ಮಾಡಲ್ಲ, ಇಂಡಿಯಾದಿಂದ ಫೋನ್ ಬಂದರೆ ಅವ್ರಿಗೆ ಫೋನ್ಗೆ ಸಿಗಲ್ಲ ಅವರು. ಇದು ಪಾಯಿಂಟು, ಹೋಗಿ ನೋಡ್ತೀವಿ, 2.5 ಕೋಟಿ ಹೇಳ್ತಾರೆ. ನಮ್ಮ ಹತ್ರ ಇಲ್ಲೊಂದು 50 ರೂಪಾಯಿ ಏನಾಗಿದೆ. ಫೈನಲಿ ನಾನು ಅಂತೀನಿ, ನೋಡಿ ಸರ್ ಇಷ್ಟೆಲ್ಲ ಇಲ್ಲ, ಇಷ್ಟಿದೆ ಅಂತ ಹೇಳಿ 1.80 ಫಿಕ್ಸ್ ಆಗತ್ತೆ ಮಾತುಕತೆ. ಮಲ್ಲೇಶ್ವರದಲ್ಲಿ 15 ಸೇಲ್ಗಿಟ್ಟಿದ್ದಾರೆ ಜಾಗನ್ನ, 75 ಲಕ್ಷ ಇಂದ ಸೇಲ್ಗಿಟ್ಟಿದ್ದಾರೆ ಅದನ್ನು 15 ಹಿಂದೆ. ಆಗಿಲ್ಲ,
ಫೈನಲಿ ಸರ್ ಇಷ್ಟಾಗಲ್ಲ ಸರ್ ಇಷ್ಟು ಫೈನಲ್ಲು ಅಂತಾನೆ. ನಾನು 1.50 ಒಂದಿಷ್ಟಕ್ಕೆ ಹೋಗ್ತೀನಿ, ಇದು ಇತ್ತಲ್ಲ 1.50. ಆ ಮಕ್ಕಳಿ ಜಾಗ 1.5 ಲಕ್ಷಕ್ಕೆ ಹೋಗಿದ್ದು, ಅದು ಭಾಳ ಒಳ್ಳೆ, ಅದು ನಮ್ಮನ್ನು ಕಾದಿದ್ದು ಚಿನ್ನದ ಕಟ್ಟಿ ಥರ. ಅದನ್ನು ಇದನ್ನು ಮರ್ಜ್ ಮಾಡಿ ಇನ್ನೊಂದು 1 ಕೋಟಿ ಸಾಲ ಮಾಡಿ ಮಲ್ಲೇಶ್ವರದಲ್ಲೇ ಇವತ್ತು ಮನೆ ತಗೊಂಡಿದ್ದೀನಿ. 2018 ಮನೆ ತಗೊಂಡಿದ್ದು, ತಗೊಂಡು ಅಲ್ಲಿ ಮೇಲೆಲ್ಲ ಒಂಚೂರು ಬಾಡಿಗೆ ಗಿಡ ಕೊಟ್ಕೊಂಡು ಹೆಂಗು ಬದುಕು ನಡೆಸ್ಕೊಂಡು ನಮ್ಮ ಶ್ರೀಮತಿಯವರು ನಡೆಸ್ಕೊಂಡು ಹೆಂಗೋ ನಡೆಕೊಂಡು ಹೋಗ್ತಾ ಇದೆ ಸರ್ ಬದುಕು. ನಾನು ಹೇಳಿದ್ನಲ್ಲ ಇಲ್ಲಿ ಡೈರೆಕ್ಟ್ರು ಪ್ರೊಡ್ಯೂಸರು ಅವೆಲ್ಲ ಮೇಲಿರೋರು, ಅವನು ನಮ್ಮನ್ನು ಕೈತಾನೆ. ಇವಾಗ ಊರು ಬಿಡ್ತಾರೆ ಇವನು ಸಾಯ್ಬೇಕು ಅಂದವರೆಲ್ಲ ಎದುರುಗಡೆ, ನಾವೂ ಅಲ್ಲೇ ಬದುಕಿದ್ದೀವಿ. ನನ್ನ ಏನು ಅಂದ್ರೆ ಉದ್ದೇಶ ಬದುಕನ್ನು ಚೆನ್ನಾಗಿ ನಡೆಸ್ಬಿಡ್ಬೇಕು. ನಾನು ಸಿನಿಮಾಗೆ ಬಂದಿದ್ದು ಇಲ್ಲಿ ದೊಡ್ಡಣ್ಣ ಆಗಬೇಕು, ಸಾಧು ಕೊಕ್ಕಿಲ ಆಗಬೇಕು, ಅಥವಾ ಬುಲೆಟ್ ಪ್ರಕಾಶ್ ಅನ್ನೋ ವ್ಯಕ್ತಿಯ ಮಾರ್ಕೆಟನ್ನು ಬೀಳಿಸ್ಬಿಟ್ಟು ನಾವು ಅವನ ಸ್ಥಾನದಲ್ಲಿ ಹೋಗಿ ಕೂತ್ಕೋಬೇಕು, ಅದೆಲ್ಲ ಇಲ್ಲ. ನಾನು ಹುಡುಕೊಂಬಂದಿದ್ದು ಅನ್ನನ, ಇಲ್ಲಿ ಅನ್ನ ಸಿಕ್ತು, ಒಂಚೂರು ಹೆಸರಾಯ್ತು. ನನ್ನ 2ನೇ ತಾಯಿ ಉದಯ ಕಾಮಿಡಿಯಿಂದ ಇನ್ನೂ ಅದ್ಭುತವಾದ ಅದು ಹೆಸರಾಯ್ತು. ಸ್ಟೇಜ್ ಪ್ರೋಗ್ರಾಮ್ಗಳು ಮಾಡ್ದು, ಮತ್ತೊಂದು ಮಾಡ್ದು, ಮಗದೊಂದು ಮಾಡ್ದು. ಬದುಕು ಕೆಲವೊಬ್ರೆಲ್ಲ ನಾನು ನಿಮ್ಮ ವಾಹಿನಿಯಲ್ಲೇ ನೋಡ್ತೀನಿ, ಕೆಲವೊಬ್ರೆಲ್ಲ ಸುಳ್ಳು ಹೇಳ್ತಾರೆ, ಅನ್ನಕ್ಕೂ ಇಲ್ಲ ನಮಗೆ ಅಂತಾರೆ. ಅವರಷ್ಟು ನೀವು ಚೆನ್ನಾಗಿ ಬದುಕಿಲ್ಲ, ನಾನು ಚೆನ್ನಾಗಿ ಬದುಕಿಲ್ಲ. ಕೆಲವೊಬ್ರು ಇದ್ದಾರೆ, ನಾನು ನೋಡಿದ್ದೀನಿ ನಿಮ್ಮದು ಹೆಸರಲ್ಲ, ಅನ್ನಕ್ಕೂ ಇಲ್ಲ ಅಂತಾರೆ. ಅನ್ನಕ್ಕಿಲ್ಲದೆ ಕಲಾವಿದ ಹೆಂಗಿರಕ್ಕಾಗತ್ತೆ ಸರ್? ಯಾರು ಇಂಡಸ್ಟ್ರಿಯಲ್ಲಿ ಯಾರು ಹಂಗಲ್ಲ, ಮೋಸ ಮಾಡಲ್ಲ. ಇಂಡಸ್ಟ್ರಿ ಅದ್ಭುತವಾದ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೆ ನೋಡಿ. ಬರೀ KGF ಕಾಂತಾರ ಬಂದಾಗಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲ, ಅದಕ್ಕೆ ಮುಂಚೆನೂ ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿದೆ ಇಂಡಸ್ಟ್ರಿ. ಲಕ್ಷಾಂತರ ಜನ ಇಲ್ಲಿ ಬೆಳೆದಿದ್ದಾರೆ, ದುಡ್ಡು ಮಾಡಿದ್ದಾರೆ ಪ್ರತಿಯೊಬ್ಬರು. ಬರೀ ನಾಯಕ ನಟರೇ ಬೆಳೆದಿದ್ದಾರೆ ಅಂತಲ್ಲ, ಪೋಷಕ ಕಲಾವಿದ್ರಿಗೂ ಒಳ್ಳೆ ಅನ್ನ ಸಿಕ್ಕಿದೆ. ಅದನ್ನು ತೋರಿಸ್ಕೊಂಡು ನಮ್ಮ ಅದೇ ಹೇಳಿದಲ್ಲ, ಔಟ್ಸೋರ್ಸು ಲೈಕ್ ಸ್ಟೇಜ್ ಪ್ರೋಗ್ರಾಮ್ಗಳು ಅಲ್ಲ, ನಾನು ಅನ್ನ ಸಿಗುವಂಥದ್ದು. ಅನ್ನಕ್ಕೇನು ಕಲಾವಿದನಿಗೆ ಕೊರತೆ ಇಲ್ಲ, ಕಲಾವಿದನ ಬಯಕೆ ದೊಡ್ಡದಾಗಿದ್ದಾಗ ಅದು ಕೊರತೆ ಅನ್ನಿಸ್ಬೋದು. ಉದಾಹರಣೆಗೆ ನಾನು ಅಮಿತಾಭ್ ಬಚ್ಚನ್ ಆಗಿಲ್ಲ ಅಂತ ಅನ್ಕೊಂಡ್ರೆ ಅದು ನನಗೆ ಕೊರತೆ. ನಾನು ರಜನಿಕಾಂತ್ ಆಗಿಲ್ಲ ಅಂದರೆ ಕೊರತೆ. ನಾನು ಶಿವಣ್ಣನ ಥರ ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ಅದು ಮೈನಸ್ಸು. ನಾನು ದರ್ಶನ್ ಅವರಂಗೆ 6 ಅಡಿ ಇಲ್ವಲ್ಲ ಅಂತಂದರೆ ಮೈನಸ್ಸು. ಅದು ಬಿಟ್ಟರೆ ನನಗೆ ಕಲಾವಿದನಾಗಿ ಐ ಆಮ್ ವೆರಿ ಹ್ಯಾಪಿ, ಭಾಳ ಸಕ್ಸಸ್ಫುಲ್ ಆಗಿ ಒಬ್ಬ ಪೋಷಕ ಕಲಾವಿದ ಅದ್ದೂರಿಯಾಗಿ ಬದುಕ್ಬೋದು ಅನ್ನೋದು ನನ್ನ ಒಂದು ನಂಬಿಕೆ. ನಾನು ಹಂಗೆ ಬದುಕಿದ್ದೀನಿ. ನಾನು ಯಾರ ಹತ್ರ ಹೋಗಿ ಸಾಲನೂ ಕೇಳಿಲ್ಲ, ಅದೇ ಹೇಳಿದ್ರಲ್ಲ 10ಕ್ಕೆ ಮುಂಚೆ ಕೆಲಸ ಕೇಳ್ತಿದ್ದೆ, ಅದನ್ನು ಕೇಳಲ್ಲ. ಈಗ ನೀವು ಕರೆದು ಕೆಲಸ ಕೊಟ್ಟರೆ ಬರ್ತೀನಿ, ಅದ್ಭುತವಾಗಿ ಕೆಲಸ ಮಾಡ್ತೀನಿ, ಓಟ್ ತುಂಬ ನಿಮ್ಮನ್ನು ನಗಿಸ್ತೀನಿ, ನೀವು ಕೊಟ್ಟಷ್ಟು ನಾವೇನ್ ಮಾತಾಡಿದೀವಿ ಅಂತ ತಗೊಂಡು ಬಂದ್ಬಿಡ್ತೀವಿ. ಅಡ್ವಾನ್ಸ್ ತಗೊಳ್ಳೋದು ದೊಡ್ಡವರಾಗಿದ್ದೀವಿ ನಾವು, ಅಡ್ವಾನ್ಸ್ ಎಲ್ಲ ತಗೊಳ್ಳೋಷ್ಟು ದೊಡ್ಡವರಾಗಿದ್ದೀವ ಸರ್? ನಾನು ಅಂತ ದೊಡ್ಡ ಕಲಾವಿದ ಅಲ್ಲ, ಪುಟ್ ಕಲಾವಿದ. ನಾನು 5,000, 8,000, 10,000 ದಾಟಿಲ್ಲ. ನಾನು ಇನ್ನ 21 ವರ್ಷ ಜರ್ನಿಯಲ್ಲಿ ನಾನು 5,000, 10,000, 15,000 ಹಬ್ಬಬ್ಬ ದಾಟಿಲ್ಲ. ನಾನು ನೀವೇನು ಕೊಡ್ತೀರೋ ಅಷ್ಟಕ್ಕೆ ಬಂದು ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅವೆಲ್ಲ ಇಲ್ಲ. ಸಿನಿಮಾ ಓಡೋದು ನಾಯಕ ನಟ್ಟಿಂದ ನಿರ್ದೇಶಕರಿಂದ ಅಲ್ವಾ, ನಮ್ಮಿಂದ ಅಲ್ಲ. ನಾವು ಕಲಾವಿದರು, ಅದ್ಭುತವಾಗಿ ಕೆಲಸ ಮಾಡೋಣ, ಕೊಟ್ಟಿದ್ದನ್ನು ಇಸ್ಕೊಳ್ಳೋಣ. 50 ರೂಪಾಯಿ ಹುಡುಕೊಂಬಂದಿದ್ದು ನಾವು, ಇವತ್ತು 5,000 ಕೊಡ್ತಾರೆ 10,000 ಕೊಡ್ತಾರೆ ಅಂದರೆ ಖುಷಿಯಿಂದ ತಗೊಳ್ಳೋಣ ಪರ್ ಡೇ. ಇವಾಗ ಕಂಪ್ಲೇಂಟ್ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ, ಅದು ಹಂಗೆ ಎಷ್ಟು ಬರಬೇಕಿತ್ತು ಇಷ್ಟು ಬರಬೇಕಿತ್ತು. ಇಲ್ಲ ಇಲ್ಲ, ಅದೇ ನಾನು ಹೇಳಿದ್ನಲ್ಲ ನಿಮಗೆ, ನಾನು ಶಿವಣ್ಣನ ಥರ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಕೊರಗು, ದರ್ಶನ್ ಸರ್ ಥರ ಹೈಟ್ ಇಲ್ಲ ಅನ್ನೋದು ನನ್ನ ಕೊರಗು, KGF ಸಿನಿಮಾಲಿ ನಾನು ಆ್ಯಕ್ಟ್ ಮಾಡೋಕ್ಕಾಗಿಲ್ವಲ್ಲ ಅನ್ನೋದು ನನ್ನ ಕೊರಗಿರ್ಬೋದು. ನನ್ನ ನೋವಿರ್ಬೋ ಯೋಚೆ ಅಂತ ದೊಡ್ಡ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿರ್ವಲ್ಲ, ಕಾಂತಾರ ಅಂತ ಪಿಕ್ಚರಲ್ಲಿ ದೈವದ ಪಿಕ್ಚರಲ್ಲಿ ನಾವು ಆ್ಯಕ್ಟ್ ಮಾಡೋಕ್ಕಾಗಿರ್ಬೋದ ಅನ್ನೋ ಕೊರಗಿರ್ಬೋದೇ ಹೊರತು, ನಾನು ಇವತ್ತಿಗೂ ಅದ್ಭುತವಾಗಿ ಕೆಲಸ ಮಾಡ್ತೀನಿ, ಅದ್ಭುತವಾಗಿ ದುಡಿತೀನಿ, ನಮ್ಮದೇ ಆದಂಥ ಬದುಕನ್ನು ಸರಳವಾಗಿ ಮಾಡ್ಕೊಂಡು ಬದುಕೊಂಡು ಗುಂಡಾಕಲ್ಲ, ಚೆನ್ನಾಗಿ ತುಂಡು ಇದೆ, ತಿಂತೀವಿ ವಾರದಲ್ಲಿ 1-2 ದಿನ,
ಅದಕ್ಕೆ ತಕ್ಕನಂಗೆ ವ್ಯಾಯಾಮ ಗ್ಯಾಮ ಮಾಡ್ಕೊಂಡು ದೇವರು ದೇಣರು ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಲ್ಲ, ಯಾರ ಅನ್ನವನ್ನು ನಾನು ಕಿತ್ಕೊಳ್ಳಲ್ಲ. ನನ್ನನ್ನು ಸುಮಾರು ಜನ ಕಿತ್ಕೊಂಡಿದ್ದಾರೆ, ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ನೋ ಕಂಪ್ಲೇಂಟ್ಸ್. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅನ್ನೋದಿದೆ, ಅದೊಂದು ಹೋಗೋದಕ್ಕೆ ಅದು ಯಾವಾಗತ್ತೆ ಗೊತ್ತಿಲ್ಲ. ಇದು ಬ್ಲೈಂಡ್ ವಾಕ್ ಆದರೆ ನಾನು ಬರೋವಾಗಲೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಬಂದಿದ್ದೀನಿ, ಅದನ್ನು ಮರಿಬಾರ್ದು. ನಾನು ಬ್ಲೈಂಡ್ ವಾಕ್ ಅನ್ನ ಸಿಗತ್ತ ಇಲ್ವ ಅನ್ನೋದೇ ಗೊತ್ತಿಲ್ವಲ್ಲ. ಕೆಲಸ ಸಿಕ್ಕಿದ್ರೆ ಅನ್ನ ಸಿಗತ್ತೆ. ನೋಡಿ, ಇಡೀ ಕಲಾವಿದ್ರ ಬದುಕು ಹೇಳ್ಬಿಟ್ರಿ ನೀವು. ಬ್ಲೈಂಡ್ ವಾಕ್, ಅದು ಬ್ಲೈಂಡ್ ವಾಕ್. ರಂಗಭೂಮಿ ಆಗಿರಲಿ, ಸೀರಿಯಲ್ ಆಗಿರಲಿ, ಸಿನಿಮಾ ಆಗಿರಲಿ, ನಾನೇನು ಬಂಡವಾಳ ಹಾಕಿಲ್ಲ ಗುರು. ಇಲ್ಲಿ ನಾನು ಅನ್ನ ಹುಡಿಕೊಂಡು ಬಂದಿರೋದು, ನನಗೆ ಅನ್ನ ಸಿಕ್ಕಿದೆ. ಕಲಾವಿದ ಅಂತ ಅನಿಸ್ಕೊಂಡ ಮೇಲೆ ಅದ್ರ ತಕ್ಕನಂಗೆ ಕಲಾವಿದನ ಕೊಡೋ ಬೆಲೆ ಒಂದು ಸಂಭಾವನೆ ಅಷ್ಟೇ ಕೇಳೋ ಅಂಥದ್ದು. ಅದನ್ನು ಕೊಡ್ತಾರೆ, ನಾವು ಆರಾಮಾಗಿ. ನಾನು ನೋಡಿ ಯಾವ ಕಾಂಟ್ರವರ್ಸಿಲೂ ಇಲ್ಲ. ನಾನು ಎಲೆ ಮರೆ ಕಾಯಿ ಬದುಕು, ಎಲೆ ಮರೆ ಕಾಯಿಯಾಗಿ ಬದುಕಬೇಕು, ಸರಳವಾಗಿ ಬದುಕಬೇಕು, ಅಬ್ಬರ ಇಲ್ಲ. ನಾನು ಯಶ್ವರು ಕೂತ್ಕೊಂಡು ಒಂದ್ಸಲ ಮಾತಾಡುವಾಗ, ಸೀರಿಯಲ್ ಮಾಡುವಾಗ, ಸಖತ್ತಾಗಿದ್ದಾಗ ಹಿಂಗೆ ಅನ್ಬಾರ್ದಂತೆ, ಎದೇನು ಒಬ್ಬಿಸ್ಬಾರ್ದಂತೆ, ಕೆಲಸ ಇಲ್ಲದೆ ಎದೇ ಹಿಂಗೆ ಕುಗ್ಬಾರ್ದಂತೆ. ಇದನ್ನು ನನಗೆ ಯಶ್ವರು 2005 ಹೇಳಿದ ಮಾತು. ಹಿಗ್ಲೂಬಾರ್ದು, ಕುಗ್ಲೂಬಾರ್ದು, ನಾರ್ಮಲ್ಲು ಒಂದು ಸಮ ಸಮ ಅಷ್ಟೆ. ಎಲ್ಲರನ್ನು ಪ್ರೀತಿ ಮಾಡು, ಎಲ್ಲರನ್ನು ಗೌರವಿಸು, ದೇವರನ್ನ ಮಾತ್ರ ನಂಬು. ಇದು ನನ್ನ ತತ್ವ. ಕವಚ ಅನ್ನೋ ಒಂದು ಸಿನಿಮಾ ಮಾಡಿದೆ ನಾನು ಶಿವಣ್ಣ ಅವ್ರ ಜೊತೆ. ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ, ಒಂದು ಸಣ್ಣ ಕ್ಯಾರೆಕ್ಟರ್ ಶಿವಣ್ಣ. ಜೋಗಿ ಟೈಮಲ್ಲೂ ಅಷ್ಟೇನೆ, ಅವಾಗಲೇ ಮಹಾನ್ ಸ್ಟಾರ್ ಅವರು. ಅವರು ನಮಗೆ ಆಕ್ಟಿಂಗ್ ಹೇಳ್ಕೊಳ್ತಾರೆ. ಆ ಕುಟುಂಬನೇ ಒಂಥರ ವಿಭಿನ್ನ. ದೇವ್ರ ಮಕ್ಕಳು ಅಂತಾರಲ್ಲ, ಪ್ರತಿಯೊಬ್ಬರು ಹಂಗೇನೆ ಅವರು. ಎಷ್ಟು ಸರಳ. ಈಗ ಒಂದು ಎರಡು ಸಿನಿಮಾ ಅದು ಯಾವುದೋ ಶೋ ಅಲ್ಲಿ ಮಾಡಿದ್ರೆ ಹೇಳೇ ಅಂತಾರೆ. ಏ ಬ್ರದರ್, ಬ್ರೋ, ಡ್ಯೂಡ್, ಹಿಂಗೆಲ್ಲ ಬಂದ್ಬಿಡುತ್ತೆ. ಅಂಥ ಮಹಾನ್ ಕಲಾವಿದರುಗಳು. 4 ಡೈಲಾಗ್ ಇದೆ. ಏ ಹಿಂಗೆ ಬರಮ್ಮ, ಹಿಂಗೆ ಹೇಳಮ್ಮ, ರೀ ಚೆನ್ನಾಗಿರುತ್ತಮ್ಮ. ಶಿವಣ್ಣ ಅಲ್ಲಿ ಆರ್ ಪಿ ಸಿಲಿ ಒಟ್ಟ ಸರ್ಕಲಲ್ಲಿ ಶೂಟಿಂಗು. ಅವತ್ತಿಗೆ 90 ಫೀಟ್ ಕ್ರೈನು ಹಾಕಿ ಶಾರ್ಟ್ ಅದು ಪ್ರೇಮ್ ಅವರು. ಅವತ್ತಿಗೇನೆ ಆ್ಯಕ್ಟಿಂಗ್ ಹೇಳ್ಕೊಡೋರು. ಅಂಥ ಮಹಾನ್ ಭಾವರುಗಳ ಜೊತೆಗೆ ಕೆಲಸ ಮಾಡಿದ್ದೀವಿ ಸರ್ ನಾವು. ಶಿವಣ್ಣ, ಉಪ್ಪಿ ಸರ್, ಇಂಥ ಅದ್ಭುತ ಕಲಾವಿದ ಸುದೀಪ್ ಸರ್ ಜೊತೆ ಮಾಡಿದಂಥದ್ದು ಕಾಶಿ ಫ್ರಮ್ ವಿಲೇಜ್ ಅಂತ 2004 ನನ್ನ ರೀ ಎಂಟ್ರಿ ಆದ್ಮೇಲೆ ಮಾಡಿದಂಥ ಸಿನಿಮಾ ಅದು. ಓಂ ಸಾಯಿ ಪ್ರಕಾಶ್ ಅವರು ನಿರ್ದೇಶಕರು, ಸುದೀಪ್ ಸರು ಅವರ ಹೋಟೆಲ್ ನಡೆಸ್ತಿರ್ತಾರೆ. ನಾನು ಅವ್ರ ಅಷ್ಟೆಂಟ್ ಥರ ಒಂದು ಕ್ಯಾರೆಕ್ಟರ್, ಒಂದು 2 ಸೀನು ದೋಸೆ ತಂದು ಕೊಡೋದು, ಆರ್ ಡಿ ಬಾಬು ಹೊಡೆಯೋಕ್ಕೆ ಬರೋದು, ಸುದೀಪ್ ಅವರೇ ನನಗೆ ಹೊಡೆಯೋದು, ಅದೆಲ್ಲ ಒಂದು ಕಾಮಿಡಿ ಸೀನ್ ಇದೆ ಕಾಶಿ ಫ್ರಮ್ ವಿಲೇಜ್ ಅಂತ. ಜೆ ಜೆ ಕೃಷ್ಣ ಸರ್ ಕ್ಯಾಮ್ರಾಮನ್. ಅದಕ್ಕೆ ಸುದೀಪ್ ಸರ್ ಅಷ್ಟೇ ಹೇಳ್ಕೊಡ್ತಾರೆ, ಹಿಂಗ್ ಮಾಡಿ, ಹಿಂಗ್ ಮಾಡಿ, ಚೆನ್ನಾಗಿರುತ್ತೆ, ಹಿಂಗ್ ಮಾಡಿ. ಇಲ್ಲಿ ಏನಾಗ್ಬಿಡುತ್ತೆ ಸರ್, ನೀವು ಅದ್ಭುತ ರಂಗಭೂಮಿ ಕಲಾವಿದ್ರು, ನಾನು ರಂಗಭೂಮಿ ಕಲಾವಿದ, ಕಲಾವಿದ. ಇಲ್ಲಿ ಒಳ್ಳೆ ಕಲಾವಿದ ಕೆಟ್ಟ ಕಲಾವಿದ ಅವೆಲ್ಲ ಏನಿಲ್ಲ, ಇಲ್ಲಿ ಕಲಾವಿದ ಅಷ್ಟೇ. ಹೆಸರು ಮಾಡಿರೋ ಕಲಾವಿದ, ಹೆಸರು ಇಲ್ಲದೆ ಇರೋ ಕಲಾವಿದನೂ ಇಲ್ಲ, ಕಲಾವಿದ ಅಷ್ಟೇ. ನಮ್ಮನ್ನು ಹೆಂಗೆ ಬಳಸ್ಕೊಳ್ತಾರೆ ಇಂಡಸ್ಟ್ರಿ, ನಮ್ಮನ್ನ ಹೆಂಗೆ ಬಳಸ್ಕೊಳತ್ತೆ, ನಮ್ಮ ಹೆಂಗೆ ಅವಕಾಶ ಕೊಡುತ್ತೆ, ಅದ್ರ ಮೇಲೆ ಅಷ್ಟೇ ನಾವು ಒಳ್ಳೆ ಕಲಾವಿದರಾಗಕ್ಕೆ ಪ್ರೂವ್ ಮಾಡ್ಕೊಳ್ಳೋವಂಥದ್ದು. ಅವಕಾಶ ಸಿಕ್ಕಿದೆ, ಅವಕಾಶನ ಅವ್ರು ಉಪಯೋಗಿಸ್ಕೊಂಡಿದ್ದಾರೆ ಕಲಾವಿದರು. ಸಿನಿಮಾ ಹಿಟ್ಟಾಗಿದೆ, ಸೀರಿಯಲ್ ಹಿಟ್ಟಾಗಿದೆ, ಆ ಪ್ರಾಡಕ್ಟ್ ಹಿಟ್ಟಾಗಿದೆ, ಅವರು ಹಿಟ್ಟಾಗಿದ್ದಾರೆ. ಇಷ್ಟೇ ಸಿಂಪಲ್ಲು. ನಮ್ಮ ಕೆಲಸದಲ್ಲಿ ಯಾವುದೂ ಕೊರತೆ ಇರೋಲ್ಲ, ಕೆಲಸ ಅದ್ಭುತವಾಗಿ ಮಾಡ್ತೀವಿ. ನಮಗೆ ಕೆಲಸ ಕೊಟ್ಟರವ್ರನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಏನಂದ್ರೆ ಅದೇ ನನಗೆ ಯಾವಾಗಲೂ ನೆನಪಾಗ್ತಿರುತ್ತೆ ನಮ್ಮ ದತ್ತಣ್ಣವ್ರು ಹೇಳಿದ ಮಾತು, ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ಕಣ, ನೀನು ಟೈಮ್ ಚೆನ್ನಾಗಿ ಆಗ್ಬೇಕು, ಬೇರೆ ಥರ ಎಲ್ಲ ಟೈಮ್ ಚೆನ್ನಾಗಾಗಿದೆ. ಏನೋ ಇನ್ನೊಂದು ಮಟ್ಟಕ್ಕೆ ಇಂಡಸ್ಟ್ರಿಯಲ್ ವರ್ಕ್ ಆಗಲಿಲ್ವನ ಅನ್ನೋದು ಒಂದು ಅದೇ ಹೇಳಿದ್ನಲ್ಲ, ಒಂಚೂರು ಲೈಟ್ ಕೊರಗಿದೆಯ ಹೊರತು ಇಂಡಸ್ಟ್ರಿ ನಮಗೆ ಯಾವತ್ತೂ ಮೋಸ ಮಾಡಿಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಅದು ಕೆಲವೊಬ್ರು ಕಣ್ಣಿಗೆ ಚಿಕ್ಕದಾಗಿ ಅಥವಾ ಚೊಕ್ಕವಾಗಿ ಕಾಣ್ಬೋದು, ಬಟ್ ಅದ್ಭುತ ಇಂಡಸ್ಟ್ರಿ. ಪ್ರೀತಿ, ವಿಶ್ವಾಸ ಇವ್ಯಾವುದಕ್ಕೂ ಕೊರತೆ ಇಲ್ಲ. ಯಾರೇ ಕಲಾವಿದರಾಗಬೇಕು ಅಂದ್ರೂ ಬನ್ನಿ, ನಮ್ಮ ಸಿನಿಮಾದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ವರ್ಕ್ ಮಾಡಿ, ಭಾಳ ಅದ್ಭುತ ಹೃದಯಗಳನ್ನು ನೀವು ನೋಡ್ತೀರಿ. ಆಮೇಲೆ ಇವತ್ತು ಬರೋರಿಗೆ ಇವತ್ತು ಇನ್ಸ್ಟಾ, ಯೂಟ್ಯೂಬು ಮತ್ತೆಲ್ಲ ಪ್ಲಾಟ್ಫಾರ್ಮ್ಗಳು ಸಿಕ್ಬಿಟ್ಟಿದೆ. ಆಮೇಲೆ ಇವತ್ತು ಕಾಲೆಳೆಯೋರು ಇಲ್ಲ, ಕಡಿಮೆ ಕಾಲೆಳೆಯೋರೆಲ್ಲ ಸತ್ತೋಗ್ಬಿಟ್ಟವ್ರು ಈಗ. ಸ್ವಲ್ಪ ಅನ್ಸಲ್ಲ, ಒಂದು 2-3 ಐಟಮ್ಗಳಿದ್ದಾರೆ ಅವ್ರು ಬಿಟ್ಟರೆ ಅವ್ರೂ ಅವ್ರಿಗೇನೆ ಇವತ್ತಿಲ್ಲ ಕೆಲಸ, ಆ ಥರ ಆಗೋಗಿದೆ.
ಕಾರ್ಯಾಲಯವರು ನಿಮ್ಮ ಕೆಲಸ ಕಿತ್ಕೊಳ್ಳೋರು ನಿಮ್ಮ ಅನ್ನ ಕಿತ್ಕೊಳ್ಳೋರೆಲ್ಲ ಹೊಂಟಾಬಿಟ್ಟವ್ರೆ ಈಗ ಇಲ್ಲ. ಸೊ ಅಂಥದ್ರಿಂದ ಹೊಸ ಪ್ರತಿಭೆ ಇಟ್ಕೊಂಡು ರಂಗಭೂಮಿ ಮಾಡಿರುವಂಥವ್ರು, ಸ್ಟೇಜ್ ಮಾಡಿರುವಂಥವ್ರು ಬರಬೇಕು ಇಂಡಸ್ಟ್ರಿಗೆ ಬಂದು ಅದ್ಭುತವಾದಂಥ ವಿಚಾರಗಳನ್ನು ನಮ್ಮ ಕನ್ನಡ ಸಿನಿಮಾಗೆ ಮಾಡಿ ಬರೀ ಕೆ ಜಿ ಎಫು ಕಾಂತಾರ ಅಂತಲ್ಲ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಒಬ್ಬ ಕಲಾವಿದನ ಒಬ್ಬ ಕೂಗು ನಂದು. ನಾನು ಅದ್ರಲ್ಲಿ ಕೆಲಸ ಮಾಡ್ತೀನ ಬಿಡ್ತೀನ, ನಮ್ಮ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಬೆಳಿಬೇಕು. ಇದು ಎಷ್ಟೋರ್ ವಿಷನ್ ಸರ್ ಇದು, ಸಿನಿಮಾ ಮಾಡ್ಬೇಕು ಈ ತರ ಮಾಡ್ಬೇಕು, ಇಡೀ ಲೋಕ ನಮ್ ಕನ್ನಡ ಇಂಡಸ್ಟ್ರಿ ನೋಡ್ಬೇಕು ಅನ್ನೋ ವಿಷನ್ ಅವ್ರಿಗೆ 2006 ಇತ್ತು. ನೀವು ನಂಬ್ತೀರಾ? 2006 ಇತ್ತು. ಎಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಹುಡುಕ್ತಿದ್ವಲ್ಲ ನಾವು, ಆ ಟೈಮಲ್ಲೇ ವಿಷನ್ ಅವ್ರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾ ಮಾಡ್ಬೇಕು ಅಂತ. ಸಿನಿಮಾ ಮಾಡ್ಬೇಕು, ಇಡೀ ಲೋಕ ನಮ್ ಇಂಡಸ್ಟ್ರಿ ತೆಲುಗು ನೋಡ್ಬೇಕು ಅಂತ ಸಿನಿಮಾ ಮಾಡ್ಬೇಕು. ಸೀರಿಯಲ್ ಅಲ್ಲಿ ಅಫ್ಕೋರ್ಸ್ ಹಿ ವಾಸ್ ಬಿಸಿ ಅಟ್ ದಟ್ ಟೈಮ್, ನಾನಾಗ್ಲೇ ಹೇಳ್ದಂಗೆ ಅದು ಅವತ್ತೇ ಕನಸು. ಕೆಲವೊಬ್ರು ಆಡ್ಕೊಳ್ಳೋರು ಅವ್ರನ್ನ, ಬಟ್ ನಾವೆಲ್ಲ ಅಂತ ಬೈ ಬಿಟ್ಕೊಂಡು ನೋಡ್ತಿದ್ವಿ, ಏನ್ ಗುರು ಹಿಂಗ್ ಮಾತಾಡ್ತಾನೆ ಇತ್ತು. ಆ ತರ ಇತ್ತು ಯಶೋರ್ದು. ನನಗೆ ಇವತ್ತಿನ ದಿನಾನು ನನಗೇನಪ್ಪ ಅನ್ಸುತ್ತೆ ಅಂದ್ರೆ, ನನ್ನ ಬದುಕು ನನ್ನ ತಂದೆ ತಾಯಿಗೆ ನಾನು ನ್ಯಾಯ ಕೊಡೋಕ್ಕಾಗಲಿಲ್ಲ. ನಮ್ಮ ತಾಯಿ ನನಗೆ ಬುದ್ಧಿ ಬರೋಕ್ಕೆ ಮುಂಚೆನೇ ತೀರ್ಕೊಂಬಿಟ್ರು. ನಮ್ಮ ತಂದೆ ನನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅವರೆಲ್ಲೋ ಇದ್ರು, ನಾನೆಲ್ಲೋ ಇದ್ದೆ, ದೂರ ದೂರ ಇದ್ವಿ. ಅವ್ರ ಬದುಕೆ ಬೇರೆ ಥರ ಆಗೋಗಿತ್ತು. ಫೈನಲಿ ಅವ್ರು ಹೋಗೋ ಟೈಮಲ್ಲಿ ಮತ್ತೆ ಒಂದಾದ್ವಿ, ಅವ್ರು ಹೊಂಟೋದ್ರು 17. ನನ್ನ ನಿಜವಾದ ನಾನು ಈಗ ಹಣ್ಣು ತಿಂತಾ ಇದ್ದೀನಿ, ನಾನು ನನ್ನ ಹೆಂಡ್ತಿ ಮಗು ಕಷ್ಟನೋ ಸುಖನೋ ಹಣ್ಣು ತಿಂತಾ ಇದ್ದೀನಿ. ಮಾವಿನ ಹಣ್ಣಲ್ಲಿ ಒಂದು ಪೀಸ್ ಕೊಡೋಕ್ಕಾಗಲಿಲ್ವಲ್ಲ ಅನ್ನೋ ಕೊರಗು ನನಗೆ ಇವತ್ತಿಗೂ ಕಾಣುತ್ತೆ. ಅದೊಂದು ಕೊರಗು ಬಿಟ್ಟರೆ ನನಗೆ ಇನ್ಯಾವ ಕೊರಗೂ ಇಲ್ಲ. ನಾನು ನೋಡೋಕೆ ಹಿಂಗೆ ಇದೀನಲ್ಲ, ಬೇರೆ ಏನೇನೋ ಕಾಯಿಲೆ ಇದೆ ಅಂತೆಲ್ಲ ಅನ್ಕೊಳ್ತಾರೆ ಕೆಲವರು. ನನಗೆ ಯಾವ ಕಾಯಿಲೆ ಇಲ್ಲ, ಓಡು ಅಂದರೆ ಬನ್ನಿ ಓಡೋಣ. ಈಗ ಈಗ ಮೂರು ಮಾಡಿ ಹತ್ಬೇಕು ಅಂದ್ರೆ ನಿಮ್ಮ ಮನೆ ಹತ್ತಿಡೀತೀನಿ. ನನಗೆ ಯಾವ ಕಾಯಿಲೆನೂ ಇಲ್ಲ. ಬಿ ಪಿ ಲೈಟ್ ಆಗಿದೆ ಅಂತಾರೆ, ಅದಕ್ಕೊಂದು ಮಾತ್ರೆ ತಿಂತೀನಿ ಒಂದು 2 ವರ್ಷದಿಂದ. ಅದು ಬಿಟ್ಟರೆ ಫೈನ್, ಫಿಟ್, ಕುಸ್ತಿಗೂ ರೆಡಿ, ಪ್ರೀತಿಗೂ ರೆಡಿ. ನಾವು ದರ್ಶನ್ ಡಿ ಬಾಸ್ ಅಭಿಮಾನಿ, ನಾವು ಎಲ್ಲೂ ಹೋಗ್ತೀವಿ. ನಾವು ಮುರ್ಮುರು ಅವ್ರು ವಾಕ್ ಮಾಡಿದ್ರೆ ಒಂದು ಸಣ್ಣ ಆಗಲ್ವಾ ಸರ್? ಆಗಲ್ಲ ಸರ್, ಅದನ್ನೇ ಪ್ರಾಬ್ಲಮ್ ಆಗಿದೆ. ನಾನು ಹೇಳಿದ್ನಲ್ಲ, ನನ್ನ ಎರಿಡಿಟ್ರಿ ಪ್ರಾಬ್ಲಮ್ ಸರ್ ಇದು. ನಾನು ಫಿಟ್ ಆಗಿದ್ದೀನಿ, ಫೈನ್ ಆಗಿದ್ದೀನಿ, ಮಂಡಿ ನೋವಿಲ್ಲ ನನಗೆ. ಈ ಎರಡೂ ನನಗೆ ಪ್ಲೇಟ್ಸ್ ಇಟ್ಟಿದ್ರು ನನಗೆ ಆ ನೋವಿಲ್ಲ, ಬಿಕಾಸ್ ಆಫ್ ದಿ ವಾಕಿಂಗು ಇವೆಲ್ಲ ನನಗೆ ಅವೆಲ್ಲ ಇಲ್ಲ. ವರ್ಷಕ್ಕೊಂದ್ಸಲ ನನಗೆ ಅತಿರೇಕದ ಒಂದು ಜ್ವರ ಬರುತ್ತೆ, ಕಿವಿ ನೋವು ಬರುತ್ತೆ, ಕಿವಿಯಿಂದ ಅದೇನೋ ಒಂಚೂರು ನೀರು ಇಳ್ದಂಗೆ ಆಗುತ್ತೆ. ಅದಕ್ಕೊಂದು 15 ಮೆಡಿಸಿನ್ ತಗೊಂಡ್ರೆ ಮತ್ತೇನು ತೊಂದರೆ ಇಲ್ಲ. ಅದು ಬಿಟ್ಟರೆ ಅದು ಚಳಿಗಾಲಕ್ಕೆ ಬರುವಂಥದ್ದು, ಮಳೆಗಾಲ ಚಳಿಗಾಲಕ್ಕೆ ಬರುವಂಥದ್ದು. ಅದು ಬಿಟ್ಟರೆ ದೇವ್ರ ದಯೆ, ನಾನು ನಂಬಿರೋ ಶಕ್ತಿ ನಮ್ಮನ್ನು ಉಳಿಸಿರುವಂಥದ್ದು, ಅದು ನಮ್ಮನ್ನು ಕಾಯ್ಕೊಂಡು ಬರ್ತಿದೆ. ಆರೋಗ್ಯನ ಕಾಪಾಡ್ಕೋಬೇಕು, ನಗ್ನಾಗ್ತಾ ಇರಬೇಕು, ನಗಿಸ್ತಾ ಇರಬೇಕು. ಪ್ರೀತಿ ಕೊಡಿ, ಎಲ್ಲರನ್ನು ಪ್ರೀತಿಸಿ ಗೌರವಿಸಿ ದೇವ್ರನ್ನ ನಂಬಿ ಹೆತ್ತವ್ರನ್ನ ಚೆನ್ನಾಗಿ ನಡ್ಕೊಳ್ಳಿ. ತಂದೆ ತಾಯಿ ಇಲ್ಲದೆ ಇರೋರಿಗೆ ಅವ್ರ ಬೆಲೆ ಏನು ಅಂತ ಗೊತ್ತು. ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸೋರು ಯಾರು ಅನ್ನೋದನ್ನು ಕಂಡಿಡೀರಿ. ಅವ್ರು ನಿಂಗೆ ಇಟ್ಕೊಳ್ಳಿ, ಅವ್ರ ಕೈ ಬಿಡಬೇಡಿ. ಅವ್ರು ಹೋಗ್ಬಿಟ್ರೆ ಮತ್ತೆ ಸಿಗಲ್ಲ. ಈ ಒಂದು ಅದ್ಭುತ ಅವಕಾಶ ಮಹಾನ್ ಕಲಾ ಮಾಧ್ಯಮ ವಾಹಿನಿಯಲ್ಲಿ ನನಗೆ, ನಾನೊಬ್ಬ ಪುಟ್ಟ ಕಲಾವಿದ, ನಾನೇನು ಸಾಧನೆ ಮಾಡಿಲ್ಲ. ಬಹಳ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಸಾಧನೆ ಮಾಡಿದವ್ರು ಇದ್ದಾರೆ ಇವತ್ತು. ಅಂಥದ್ರಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂಥ ಪರಮ್ ಸರ್ ಅವರಿಗೆ, ಅವ್ರ ತಂಡಕ್ಕೆ, ಛಾಯಾಗ್ರಾಹಕರಿಗೆ ನನ್ನ ಕೋಟಿ ಕೋಟಿ ಶರಣು. ಪರಮ್ ಸರ್ ಅನ್ನೋರು ಈಸ್ ನಾಟ್ ಓನ್ಲಿ ಎ ಯೂಟ್ಯೂಬರ್ ಆರ್ ಎ ಕ್ರಿಯೇಟರ್, ಅವರು ಹೀ ಈಸ್ ಎನ್ ಇನ್ಫ್ಲೂಯೆನ್ಸರ್. ಸುಮಾರು ಜನ ಯುವಕರುಗಳಿಗೆ ಕ್ಯಾಮ್ರಾ ಇಟ್ಕೊಂಡು, ಮೊಬೈಲ್ ಇಟ್ಕೊಂಡು, ಸೆಲ್ಫಿ ಇಟ್ಕೊಂಡು, ಇನ್ಸ್ಟಾ ಮಾಡಿಕೊಂಡು, ಇದು ಮಾಡ್ಕೊಂಡು, ಅದು ಮಾಡ್ಕೊಂಡು, ಬದುಕಲ್ಲಿ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು, ಯಾರು ಸಾಥು ಇಲ್ಲದೆ ಮುಂದೆ ಬರಬೇಕು ಅನ್ನೋ ಪ್ರತಿಯೊಬ್ಬ ಯುವಕನಿಗೆ, ಯುವತಿ ಇದ್ರೂ ಇರಲಿ ಇರ್ಬೋದು, ಏನೋ ಒಂದು ಮಾಡಬೇಕು ಅನ್ನೋರಿಗೆ ನನಗೂ ಸೇರಿಸಿ, ನನಗೂ ಅವರೊಂದು ಇನ್ಸ್ಪಿರೇಷನ್ನು. ಕಲಾ ಮಾಧ್ಯಮ ವಾಹಿನಿ ಕನ್ನಡದ ವಾಹಿನಿ, ಕನ್ನಡಿಗನ ವಾಹಿನಿ, ಕನ್ನಡಿಗರು ಇಡೀ ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರು, ಕನ್ನಡ ಕಲಾಭಿಮಾನಿಗಳು, ಕನ್ನಡ ಕಲಾ ರಸಿಕರು, ಕನ್ನಡದ
ಒಂದು ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು, ಪದ್ಧತಿಯನ್ನು, ನಮ್ಮ ಭಕ್ತಿಯನ್ನು, ಭಾವವನ್ನು ತೋರಿಸುವಂಥ, ನಮ್ಮ ಕನ್ನಡತನದಲ್ಲಿ ಗೆದ್ದಂಥ, ಸಾಧನೆ ಮಾಡಿದಂಥ, ಅದ್ಭುತ ಜಗತ್ತಿನ ಹೃದಯಗಳನ್ನು ತೋರಿಸುವಂಥ ಒಂದು ಕಲಾ ಮಾಧ್ಯಮ ವಾಹಿನಿಯನ್ನು ಪ್ರತಿಯೊಬ್ಬರು ನೋಡಿ ಕಲಿಯುವಂಥದ್ದಿರುತ್ತೆ, ಕಲಿಬೇಕಾದಿರೋವಂಥದ್ದು ಸಾಕಷ್ಟು ಇರುತ್ತೆ. ಬದುಕನ್ನು ಯಾವ್ಯಾವ ರೀತಿ ಪ್ರತಿ ಇರಬೇಗೆ ಇರಬೇ ಭಾರ ಇದ್ದರೆ ಆನೆಗೆ ಆನೆ ಭಾರ ಇರುತ್ತಂತೆ. ಅದನ್ನು ಹಂಚಿಕೊಳ್ಳುವಂಥ ಮಹಾನುಭಾವರು, ಸಾಧನೆ ಮಾಡಿದಿರುವಂಥ ದಿಗ್ಗಜರ ಸುಮಾರು ಸಂಭಾಷಣೆಗಳು, ಸುಮಾರು ಅದ್ಭುತ ಇಂಟರ್ವ್ಯೂಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ. ನಾನು ಅವರೆಲ್ಲ ವಿಡಿಯೋನು ನೋಡ್ತೀನಿ ಫ್ರೀ ಟೈಮಲ್ಲಿ. ನೈಟ್ ಟೈಮು, ಈಗ ನೈಟ್ ಎಫೆಕ್ಟು, ಒಂದು 2-3 ಅವರ್ ಇಲ್ಲ ಅಂದರೆ ನಾನು ಕೂತ್ಕೊಂಡು ಕಾರಲ್ಲೇ ಬ್ಲೂಟೂತ್ ಹಾಕ್ಕೊಂಡು ಅದರಲ್ಲಿ ಹಾಕ್ಕೊಂಡು ದೊಡ್ಡದಾಗಿ ಸ್ಪೀಕರ್ಸಲ್ಲಿ ಕೇಳಿಸ್ಕೊಂಡು ಕೆಲವೊಂದು ವಿಡಿಯೋಗಳೆಲ್ಲ ರೋಮಾಂಚನ ಹಾವನ್ನೆಲ್ಲ ಹಿಡಿಯೋಕೆ ಹೋಗ್ತಾರೆ ಸಾಹೇಬರು, ಅದೆಲ್ಲ ಭಾಳ ಹಾವನ್ನ ಹಿಡಿಯೋರನ್ನೆಲ್ಲ ಮಾತಾಡಿಸ್ತಾರೆ, ಅವ್ರ ಮನೆಯಲ್ಲಿ ಹೋಗಿ ಊಟ ಮಾಡ್ತಾರೆ, ಅದನ್ನು ನೋಡ್ಬೋದು. ಸಮುದ್ರದಲ್ಲೆಲ್ಲ ಓಡಾಡ್ತಾರೆ. ಗ್ರೇಟ್, ಅವರ ತಾಳ್ಮೆಗೆ, ಅವರ ಶ್ರಮಕ್ಕೆ 1 ಮಿಲಿಯನ್ ಅಲ್ಲ 100 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಬೇಕು. ಆ ಮಟ್ಟಕ್ಕೆ ಕಲಾತಾಯಿ ಅವ್ರು ಒಲ್ದಿದೆ. ಕಲಾತಾಯಿ ಇಂಥ ಅದ್ಭುತ ಹೃದಯಗಳನ್ನು ಗೆಲ್ಲಿಸಬೇಕು ಅನ್ನೋದು ನಾನು ನಂಬಿರೋ ಶಕ್ತಿ ದೇವರು ಸ್ವಾಮಿ ಶರಣು ಶಬರಿಮಲೆ ಅಯ್ಯಪ್ಪನ್ನ ಬೇಡ್ಕೊಳ್ತೀನಿ. ಅವರಿಗೆ, ಅವ್ರ ಪರಿವಾರಕ್ಕೆ ಒಳ್ಳೆಯದಾಗಲಿ. ನನ್ನಂಥ ಪುಟ್ಟ ಕಲಾವಿದನ್ನು ಇಷ್ಟೊತ್ತು ನೀವು ನೋಡಿ, ನನ್ನ ಕಥೆಯನ್ನು ನೋಡಿದಂಥ ನಿಮಗೆ, ನನ್ನನ್ನು ನಿಮ್ಮ ಮನೆ ಭಾಗಕ್ಕೆ ಕರೆಸ್ಕೋಬೇಕು ಅಂದರೆ ಕಾಮಿಡಿ ಎಕ್ಸ್ಪ್ರೆಸ್ ಅಂತ ಒಂದು ತಂಡ ಇದೆ. ಎಲ್ಲ ಸಿನಿಮಾ ಕಲಾವಿದರು, ಧಾರಾವಾಹಿ ಕಲಾವಿದರು ಬಂದು ನಿಮ್ಮನ್ನು ನಗಿಸುವಂಥ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಸರ್, ನಾವು ನಿಮ್ಮನ್ನು ಫೋನಲ್ಲೇ ನೋಡ್ತೀವಿ ಸರ್, ಅದೇ ಸಾಕು ಅಂದರೆ ಫನ್ ಮ್ಯಾನ್ ಶೋ ಕನ್ನಡ, ಕನ್ನಡದ ವಾಹಿನಿ ಇದೆ, ಅದನ್ನು ನೋಡಿ. ನಾವು ತಮಿಳು ನೋಡ್ತೀವಿ ಸರ್ ಅಂದರೆ ಫನ್ ಮ್ಯಾನ್ ಶೋ ತಮಿಳ್ ಅಂತ ಈಗ ಮನೆ ಲಾಂಚ್ ಮಾಡಿದ್ದೀನಿ ನೋಡಿ. ಅವರಿಂದ ಅವ್ರ ಚಾನಲಲ್ಲಿ ನನ್ನ ಈ ನಾನೇನೋ ಮಾಡ್ತಿರೋವಂಥದ್ದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಮಹಾನ್ ಮಾವನಿಗೆ ಒಂದು ದಂಡ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದನ್ನೇ ಬಯಸೋಣ. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ. ನನ್ನಂಥ ಪುಟ್ಟ ಹಾಸ್ಯ ಕಲಾವಿದನ ಒಂದೇ ಒಂದು ಕೂಗು, ನಿಮ್ಮ ನಗು ನಮ್ಮಂಥ ಪುಟ್ಟ ಕಲಾವಿದರ ಜೀವನ. ಈ ಸುಮಾರು ಒಂದು 2 ಗಂಟೆಗಳ ಕಾಲ ನಮ್ಮ ಹರೀಶ್ ಅವರು ತಮ್ಮ ಬದುಕಿನ ಏರಿಳಿತಗಳನ್ನು ಹೇಳೋ ಮೂಲಕ ನನಗನ್ಸಿದ್ದು, ಸ್ನೇಹಿತರೆ, ಒಬ್ಬ ಕಲಾವಿದ ಹೇಗಿರಬೇಕು, ಕೆಳಗೆ ಬಿದ್ದಾಗ ಹೇಗೆ ಅದನ್ನು ಸ್ವೀಕರಿಸಬೇಕು, ಅಥವಾ ಮೇಲಿದ್ದಾಗ ಹೇಗೆ ಅದನ್ನು ಸ್ವೀಕರಿಸಬೇಕು ಅನ್ನೋದನ್ನು ಹೇಳಿದ್ರು ಅಂತ ನನಗನ್ಸುತ್ತೆ. ಯಾಕಂದರೆ ಆಕ್ಸಿಡೆಂಟ್ ಆಗಿ ಬದುಕೇ ಮುಗಿದೋಯ್ತು, ಡೆಡ್ ಎಂಡಿಂಗ್, ಏನೂ ಇಲ್ಲ. ಇನ್ನು ಎಷ್ಟು ಡಿ ಬೂತೋ ಅಥವಾ ಇನ್ನೊಂದು ಏನೋ ಹಾಕೊಂಡು ಅಲ್ಲಿ ಕೂತ್ಕೋಬೇಕು, ಒಂದು ಕಡೆ ಕೂತ್ಕೊಳ್ಳೋ ಹ್ಯಾಂಡಿಕ್ಯಾಪ್ಡ್ ಇರಬೇಕಾದಂಥ ಹುಡುಗ ಇವತ್ತು ನೋಡಿ ಇಲ್ಲಿ ಬಂದು ಕೂತು ಮಾತಾಡಿ 100 ಸಿನಿಮಾ ಮಾಡಿ ಈಗ ಇಡೀ ಕರ್ನಾಟಕ ತಿರುಗಿ ಕರ್ನಾಟಕದ ಅಡುಗೆಗಳನ್ನೆಲ್ಲ ಪರಿಚಯಿಸುವಂತಹ, ಕರ್ನಾಟಕದ ಅನೇಕ ಭಾಗಗಳ ಅಡುಗೆಯ ಸ್ವಾದವನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಯೂಟ್ಯೂಬ್ನಲ್ಲಿ ಸಕ್ರಿಯವಾಗಿ. ಸಿನಿಮಾ, ಕಿರುತೆರೆ, ಅದರ ಉದಯ TV ಕಾರ್ಯಕ್ರಮಗಳು, ಯೂಟ್ಯೂಬ್, ಇವತ್ತಿನ ಟ್ರೆಂಡ್ ಸೋಷಿಯಲ್ ಮೀಡಿಯಾ, ಅಲ್ಲೂ ಕೂಡ ಕೆಲಸ ಮಾಡಿದ್ದಾರಲ್ಲ, ಈ ಒಂದು ಮನಃಶಕ್ತಿಗೆ, ಇದು ಮನಃಶಕ್ತಿಗೆ ನಾವೇನು ಹೇಳಬೇಕು ಹೇಳಿ? ಥ್ಯಾಂಕ್ಸ್, ಅದ್ಭುತ, ಅಪರೂಪ, ಮೋಟಿವೇಟೆಡ್ ಅಂತ ಹೇಳಬೇಕು ಅಷ್ಟನ್ನ ಸ್ನೇಹಿತರೆ. ನಿಜಕ್ಕೂ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತೀನಿ, ನನ್ನಂಥ ಒಬ್ಬ ಪುಟ್ಟ ಕಲಾವಿದ, ನಾನೇನು ಅಲ್ಲ, ದೊಡ್ಡ ದೊಡ್ಡ ಮಹಾನುಭಾವರೆಲ್ಲ ಇದ್ದಾರೆ ಜೀವನದಲ್ಲಿ ಸಾಧನೆ ಮಾಡಿದಂಥವ್ರಲ್ಲ. ದೊಡ್ಡವ್ರ ಜೊತೆಗೆ ಮಾತ್ರ ನಾನು ಇಂಟರ್ವ್ಯೂ ಮಾಡುವಂಥದ್ದಲ್ಲ. ಪುಟಾಣಿ ಆನೇನೂ ಬೇಕು ನನಗೆ, ಇರಬೇನೂ ಬೇಕು ಅಂತ ನನ್ನಂತ ತೂಕದಲ್ಲ ಸ್ವಾಮಿ. ಅಲ್ಲ, ನಾನು ಹೇಳೋದು ದೊಡ್ಡ ಕಲಾವಿದರು ಅಂತ ಮಾತಾಡ್ತಾರಲ್ಲ, ಇವರೇ ಹೇಳಿದ್ರು ಇವ್ರ ಇಂಟರ್ವ್ಯೂಲಿ, ಕಲಾವಿದರಲ್ಲಿ ದೊಡ್ಡವರು ಚಿಕ್ಕವರು ಅಂತ ಇರೋದೇ ಇಲ್ಲ ಅಷ್ಟೇನೆ. ಅದ್ಯಾವುದೋ ಗೆದ್ದಾಗ ಅವ್ರು ಸ್ಟಾರ್ ಅಂತ ಆಗಿರ್ತಾರೆ ಅಷ್ಟೇ ಹೊರತಾಗಿ, ಕಲಾವಿದರೆಲ್ಲರೂ ಸೇಮ್ ಅಂತ. ಅವ್ರು ಯಾಕೆ ಆ ಪದ ಬಳಸ್ತಾರೆ ನನಗೆ ಗೊತ್ತಿಲ್ಲ. ಆದರೆ ನಾನಂತೂ ನನ್ನ ಕಾಲೇಜ್ ಡೇಸಿನ ಹೀರೋ ಇವರು, ಯಾಕಂದರೆ ಕಾಮಿಡಿ ಎಲ್ರಿಗೂ ಇಷ್ಟ. ನಾನು ಎಕ್ಸ್ಕ್ಯೂಸ್ ಮೀ ಜೋಗಿ ಎಲ್ಲ ನೋಡ್ತಾ ಇದ್ದಾಗ ಯಾರು ಇವರು, ಅದರಲ್ಲೂ ನೀವು ಗಮನಿಸಿರ್ತೀರಿ ನನ್ನ ಇವ್ರಿಗೆ ಏನು ಅವಮಾನ ಮಾಡ್ತಿಲ್ಲ, ಇದೇನು ಬಾಡಿ ಶೇಮಿಂಗ್ ಅಲ್ಲ, ಈ ಸ್ವಲ್ಪ ದಪ್ಪಗಿರೋರು ಕಂಡ್ರೆ ನಮ್ಗೆ ಭಾಳ ಪ್ರೀತಿ ನಮಗೆ. ಯಾರು ಈ ಕಲಾವಿದರುಗಳೆಲ್ಲ ಅಂತ ನಮ್ಗೆ ತುಂಬ ಕುತೂಹಲ ಇರೋದು. ಸೊ ಹಾಗಾಗಿ ನೋಡಿ, ನಮ್ಮ ಸೌಭಾಗ್ಯ ನಾವು ಇವರೆಲ್ಲ ಇವತ್ತು ಮಾತಾಡಿಸುವಂಥ, ಜೊತೆಲಿ ಕೂತ್ಕೊಳ್ಳುವಂಥ, ಜೊತೆ ಕಾಫಿ ಕುಡಿಯುವಂಥ, ಗಂಟೆಗಟ್ಟಲೆ ಸಮಯ ಕಳೆಯುವಂಥ ಅವಕಾಶ ನೀವು ಕನ್ನಡಿಗರು ನಮಗೆ ಕೊಟ್ಟಿದ್ದೀರಲ್ಲ. ನಾನು ಅವರ ದೊಡ್ಡ ಅಭಿಮಾನಿ, ಅದಕ್ಕೇ ಅವರು ಎಲ್ಲರ ಮನೆಗೂ ಹೋಗ್ತಾರೆ ಮಾಡ್ಕೊಂಡು, ಬೇರೆ ಬೇರೆ ಊರಿಗೆಲ್ಲ ಹೋಗಿ ಮಾಡ್ಕೊಂಡು ಬರ್ತಾರೆ. ನಾನು ಅವ್ರ ಮನೆಗೆ ಬಂದು ಮಾಡಬೇಕು. ಅವರು ನನ್ನ ಕುಟುಂಬ ಇದ್ದಂಗೆ, ಪರಮ್ ಅವರು ನನ್ನ ಫ್ಯಾಮಿಲಿ ಇದ್ದಂಗೆ. ಅವ್ರು ಗೆದ್ದರೆ ನಾವು ಗೆದ್ದಂಗೆ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಕಲಾ ಮಾಧ್ಯಮ ವಾಹಿನಿ, ಕನ್ನಡಿಗರ ವಾಹಿನಿ, ಕನ್ನಡಿಗರ ಒಂದು ಒಂದು ನಾಡಿ ಮಿಡಿತವನ್ನು ಹಿಡಿದು ಮಾಡಿರೋ ಅಂಥ ಒಂದು ವಾಹಿನಿ ಅಂತ ಅನಿಸುತ್ತೆ.
ಅವರು ಗೆಲ್ಲಕ್ಕೆ ಮುಂಚೆ ಎಷ್ಟು ಶ್ರಮ ಇದೆ ಅನ್ನೋದು ಒಂದು ಈ ಕ್ರಿಯೇಟಿವ್ ಫೀಲ್ಡಲ್ಲಿರೋದ್ರಿಂದ ನನಗೆ ಗೊತ್ತಾಗುವಂಥದ್ದು. ಎಷ್ಟು ಶ್ರಮ, ಎಷ್ಟು ತಾಳ್ಮೆ, ಎಷ್ಟು ನಂಬಿಕೆ ಮಾಡುವಂಥ ಕೆಲಸದ ಮೇಲೆ. ಅದೇ ನಾನು ಆವಾಗಲೇ ಹೇಳಿದಂಗೆ, ಮುಂದಿನ ಪೀಳಿಗೆ, ಮುಂದಿನ ಯುವಕರಿಗೆ ಮುಂದೇನೋ ಒಂದು ಮಾಡಬೇಕು ಅನ್ನೋ ಒಂದು ಈ ಒಂದು ಅದೇ ಹೇಳಿದಲ್ಲ, ಕತ್ಲೆ 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 ಏನಿದೆ ಅಲ್ಲಿ ಅಂತ ಗೊತ್ತಿಲ್ಲ. ಆದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಾಳ್ಮೆಯಿಂದ ಏನೋ ಹುಡಿಕೊಂಡು ಹೋಗಿ ಗೆಲ್ಲುವಂಥದ್ದು ನಮ್ಮ ಪರಮವ್ರು ಮಾಡಿದ್ದಾರೆ ಕಲಾ ಮಾಧ್ಯಮ ವಾಹಿನಿಯ ಮುಖಾಂತರ. ನಾನು ಮೊದಲೇ ಶುರುವಲ್ಲೇ ಹೇಳಿದಂಗೆ, ಕಲಾ ತಾಯಿಯ ಕಂದ ಕಣ್ಮಣಿ ಕಲಾ ಮಾಧ್ಯಮವಾದರೆ ಕಲಾ ಮಾಧ್ಯಮದ ಕೂಸು ಹರೀಶರು ಪರಮೇಶ್ವರು. ಸೊ ಇರಲಿ, ಎನಿವೆ ಪರಸ್ಪರ ನಾವು ಸೇಡ್ ತಿಳ್ಸ್ಕೊತಾ ಇದೀವಿ, ಇರಲಿ ಎನಿವೆ. ಆದ್ರೆ ಹರೀಶ್ ಅವ್ರ ಮಾತು ಕೇಳಿದ್ರಿ, ಹರೀಶ್ ಅವರ ಹೊಚ್ಚ ಹೊಸ ಯೂಟ್ಯೂಬ್ ಚಾನಲ್ ಇಡೀ ಕರ್ನಾಟಕದ ಬಗೆ ಬಗೆಯ ಅಡುಗೆಗಳನ್ನ ತೋರಿಸುವಂತಹ ಒಂದು ವಾಹಿನಿ ಫನ್ ಮ್ಯಾನ್ ಶೋ ಕನ್ನಡ, ಫನ್ ಮ್ಯಾನ್ ಶೋ ಕನ್ನಡ. ಇವತ್ತು ನಾವು ಹೋಗ್ತಿರುವಂತ ಹೋಟೆಲ್ ಅಲ್ಲಿ ಮಲ್ಲೇಶ್ವರಮಲ್ಲಿ ಮಸಾಲ ದೋಸೆ ಬರೀ 35 ರೂಪಾಯಿ ಅಂತ ಕಣ್ರಿ. ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಲಾವಿದರಿಗೆ ಸಪೋರ್ಟ್ ಮಾಡಿ, ಕರ್ನಾಟಕವನ್ನು ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ. ನಿಮ್ಮ ನಗು ನಮ್ಮಂಥವ್ರ ಬದುಕಲ್ಲಿ ನಮ್ಮ ಜೀವನ. ನಮಸ್ಕಾರ. ಫನ್ ಮ್ಯಾನ್ ಶೋ ಕನ್ನಡ ಯೂಟ್ಯೂಬ್ ಚಾನಲ್ ಹರೀಶ್ ಸರ್ದು, ಅವರೇ ನಡೆಸುವಂಥದ್ದು. ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ದಯವಿಟ್ಟು ಮಾಡಿ.